ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದ ನಂದಿ ಪರ್ವತದಲ್ಲಿ ಭಕ್ತರು ಕಟ್ಟಿದ ಆಶ್ರಮದಲ್ಲಿ 15 ವರ್ಷಗಳಿಂದ ತಮ್ಮ ತಪೋ ಸಾಧನೆಯಲ್ಲಿ ನಿರತ ಆಚಾರ್ಯ ಶ್ರೀ 108 ಕಾಮಕುಮಾರನಂದಿ ಮಹಾರಾಜರು ಜುಲೈ 6ರ ಬೆಳಗ್ಗೆಯಿಂದ ನಾಪತ್ತೆಯಾಗಿದ್ದನ್ನು ಗಮನಿಸಿದ ಭಕ್ತರು ಚಿಕ್ಕೋಡಿ ಪೊಲೀಸ್ ಠಾಣೆಗೆ ದೂರು ನೀಡುತ್ತಾರೆ. ಶೋಧ ಕಾರ್ಯ ಕೈಗೊಂಡಾಗ 2 ದಿನಗಳಿಂದ ಕಾಣೆಯಾಗಿದ್ದ ಆಚಾರ್ಯರು ಕೊಲೆಯಾಗಿರುವುದು ಬೆಳಕಿಗೆ ಬರುತ್ತದೆ. ಅವರ ದೇಹವನ್ನು ಕತ್ತರಿಸಿ ಬೋರ್ವೆಲ್ನೊಳಗೆ ಹಾಕಲಾಗಿತ್ತು ಎಂದು ತನಿಖೆಯಲ್ಲಿ ತಿಳಿದುಬಂದು ಅನುಮಾನದ ಮೇರೆಗೆ ಇಬ್ಬರನ್ನು ಬಂಧಿಸಲಾಗುತ್ತದೆ. ನಂತರ ವಿಚಾರಣೆಯಲ್ಲಿ ಅವರೇ ಕೊಲೆ ಮಾಡಿದ್ದಾರೆಂದು ಹೇಳಲಾಗುತ್ತದೆ. ಭಟ್ಟಾರಕರುಗಳು ಮುಂದೆ ನಿಂತು ಮುನಿಗಳ ಶವದ ಅಂತ್ಯ ಸಂಸ್ಕಾರವಾಗುತ್ತದೆ. ಪರಮಪೂಜ್ಯ ಆಚಾರ್ಯ ಶ್ರೀ ಗುಣಧರನಂದಿ ಮಹಾರಾಜರು ನ್ಯಾಯ ಸಿಗುವವರೆಗೆ, ಜೈನ ಮುನಿಗಳ ರಕ್ಷಣೆಯ ಭರವಸೆ ಸಿಗುವವರೆಗೆ ಉಪವಾಸ ಮಾಡುವುದಾಗಿ, ಒಂದು ವೇಳೆ ಸಿಗಲಿಲ್ಲವಾದರೆ ಸಲ್ಲೇಖನ ಕೈಗೊಳ್ಳುವುದಾಗಿ ಸಂಕಲ್ಪ ಮಾಡುತ್ತಾರೆ. ನಂತರ ನಡೆದ ಬೆಳವಣಿಗೆ, ಜೈನರು ಒಗ್ಗಟ್ಟಾಗುವುದು ಮಾತ್ರವೇ ನಮ್ಮ ಮುಂದಿನ ದಾರಿ ಎಂದು ಪ್ರಾರಂಭಿಸಿದ ಹೋರಾಟ, ಮುನಿಗಳಿಂದ ಮಠಾಧೀಶರಿಂದ ಖಂಡನೆ. ಇಂಥ ಜಗತ್ತಿನಲ್ಲಿ, ಇಂಥ ರಾಜ್ಯದಲ್ಲಿ ನಮಗೇನು ಸುರಕ್ಷಿತ ಇದೆ? ಈ ತಪ್ಪು ಸರಿಯೋ, ಅದು ಯಾರು ಮಾಡಿದಾರೋ, ಎಂತ ಮಾಡಿದಾರೋ, ಅವರವ್ರ ಪಾಪ ಪುಣ್ಯ ಅವ್ರ ಜೊತೆಗೆ ಎಲ್ಲರಿಗೂ ಇದೆ. ಆದ್ರೆ ನಾವು ಈ ತಪ್ಪು, ಈ ಘಟನೆ ಪುನಃ ಮತ್ತೆ ಜೈನ ಧರ್ಮದಲ್ಲಿರುವಂತಹ ದಿಗಂಬರ್ ಮುನಿಗಳ ಮೇಲೆ ಈ ರೀತಿ ಆಗದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲ ಶ್ರಾವಕರದಿದೆ. ಒಂದು ಇವಿ ಕೂಡ ಹಿಂಸೆ ಆಗುವಂತ ನೋಡುವಂತ ಯಾವ್ದಾದ್ರು ದೇಶದೊಳಗೆ ದುನಿಯಾದೊಳಗೆ ಇದೆ ಧರ್ಮ ಅಂದ್ರೆ ಮಾತ್ರ ಒಂದು ಜೈನ ಧರ್ಮ. ಅಂತ ಜೈನ ಧರ್ಮದೊಳಗೆ ಬದುಕು ಮತ್ತು ಬದುಕಲು ಬಿಡುವಂತ ಯಾವ್ದಾದ್ರು ಧರ್ಮ ಇದೆ ಅಂದ್ರೆ ಅದು ಒಂದು ಮಾತ್ರ ಜೈನ. जे आज काय जे कृत्य घडलेलं आहे ते खरखर जैन समाजाला राग येण्यासारखं, क्रोध येण्यासारखं आहे. कारण जैन धर्माचे धर्मगुरूंचं अशा क्रूर पद्धतीने झालेली हत्या ही खरखर निंदनीय आहे. नोडि, भारतीय कानून व्यवस्थे मेले नम साकष्टु विश्वास इदे. ಅದಕ್ಕಾಗಿ ನಾವು ಮನವಿ ಅರ್ಜಿವನ್ನ ಶಾಂತತೆ ಪ್ರಕಾರವಾಗಿ ಕೊಟ್ಟಿದ್ದೇವೆ. ನಮ್ಮ ಜೈನ ಸಮಾಜದ ಎಷ್ಟೋ ಶ್ರಾವಕರುಗಳಿದ್ದಾರೋ, ಶ್ರಾವಿಕರಿದ್ದಾರೋ, ಅವ್ರಿಗೂ ಎಲ್ಲರಿಗೂ ಶಾಂತಿ ಇರಿ ಅಂತ ಹೇಳಿದ್ದೇವೆ. ಅದಕ್ಕೆ ಆದಷ್ಟು ಬೇಗ ಭಾರತೀಯ ಕಾನೂನು ಪ್ರಕಾರವಾಗಿ ಆರೋಪಿಗೆ ಕಠೋರತಮ ಶಿಕ್ಷೆ ಆಗಬೇಕು, ಅಷ್ಟೇ ನಮ್ಮ ಮನವಿ. ಮತ್ತೆ ಇಡೀ ಸಮಾಜ, ಇಡೀ ಜಗತ್ತ, ಭಾರತ ದೇಶದಲ್ಲೇ ನಮ್ ಎಷ್ಟು ಸಾಧುಗಳಿದಾರೋ, ಮುನಿ, ಅರಿಕಾ, ಆಚಾರ್ಯ, ಸಾಧು, ಸಾಧ್ವಿ, ಎಷ್ಟು ಜನ ಇದಾರ, ದೊಡ್ಡ ದೊಡ್ಡ ಪೀಠಗಳ ಸಂಸ್ಥೆಗಳದೆ ಮುನಿಗಳಿದಾರೋ, ಅವ್ರಿಗೆಲ್ಲರಿಗೂ ತಾವು ಒಂದು ಪ್ರೊಟೆಕ್ಷನ್ ಕೊಡಬೇಕು, ಇಷ್ಟೇ ನಮ್ದು ಮನವಿ, ಮತ್ತೇನು ಇಲ್ಲ. ಕಠಿಣಾದಿ ಕಠಿಣ ಶಿಕ್ಷೆ ಕೊಡ್ಬೇಕು. ಕಠಿಣಾದಿ ಕಠಿಣ ಯಾಕೆ ಕೊಡ್ಬೇಕಪ್ಪ ಅಂತ ನಾವು ಕೇಳ್ತಾ ಇದ್ದೇವಪ್ಪ ಅಂದ್ರೆ, ವಸ್ತುಗಳ ಕೇಳಬಾರ್ದು, ಅದ್ರೊಳಗೆ ಕೇಳ್ತಾ ಇದ್ದೇವೆ. ಯಾಕೆ ಕೇಳತ್ತೇವಪ್ಪ ಅಂದ್ರೆ, ಮುಂದ ಬರುವಂತ ಈ ಧರ್ತಿ ಭೂಮಿ ಮ್ಯಾಗ ಅನೇಕ ಸಾಧು ಸಂತರ ಇದಾರ, ಅವ್ರಿಗೆಲ್ಲಾರಿಗೆ ಇದರಿಂದ ಅವ್ರು ಯಾರು ಮಾಡುವಂತ ಭಾವನೆ ಸುತ್ತ ಮಾಡೋದು ಅವ್ರಿಗೆಲ್ಲರಿಗೆ ಗೊತ್ತಾಗಬೇಕು. ಈ ಸಾಧು ಸಂತನವ್ರು ಮುಟ್ಟಿದ ಕೂಡಲೇ, ಸಾಧು ಸಂತನವ್ರು ಏನ್ ಮಾಡಿದ ಕೂಡಲೇ ಅವ್ರಿಗೆ ಏನಾಕೈತಿ ಅನ್ನೋದು, ಆ ಶಿಕ್ಷೆಯಿಂದ ಅವ್ರಿಗೆಲ್ಲ ಗೊತ್ತಾಗಬೇಕು ಅನ್ನೋಂತ ಒಂದು ಭಾವನೆಯಿಂದ ಮಾತ್ರ ಅಷ್ಟನವ್ರು ಇಲ್ಲಿ ನಮ್ಮ ಸಮಾಜ ಆಗಲಿ, ಇನ್ನಿತರ ಸಮಾಜ ಆಗಲಿ, ಇನ್ನೆಲ್ಲ ಬಾಂಧವರವ್ರಿಗೆ ಕೂಡಿ ಅದೇ ರೀತಿಯನ್ನು ಪ್ರೆಸ್ ಮಾಡಿದ್ರು ಸುತ್ತ ನಮ್ಗೆ ಒಳ್ಳೆ ಸಹಕಾರ ಮಾಡಿದ್ರಿ. ಎಲ್ಲರಿಗೆ ಸುದ್ದ ತುಂಬಾ ಈ ಬಂದಂತ ಎಲ್ಲರಿಗೆ ಸುದ್ದ ಆಶೀರ್ವಾದ. ಅಹಿಂಸಾ ಪರಮೋ ಧರ್ಮ ಅಂತೇಳಿ ನಮ್ಮ ಸಾಧುಗಳು ನಡಿಬೇಕಾದ್ರೆ ಅವ್ರು ಎಲ್ಲೂ ಲೆಫ್ಟ್ ನೋಡಲ್ಲ, ರೈಟ್ ನೋಡಲ್ಲ, ಅದ್ರ ಬಗ್ಗೆ ಎಲ್ಲೂ ನೋಡಲ್ಲ, ನೇರವಾಗ್ಲೂ ನೋಡಲ್ಲ. ಅವರ ತನ್ನ 7 ಹೆಜ್ಜೆ ಮುಂದೆ ಅಂದ್ರೆ ಅವ್ರು ನಡೆಯುವ 7 ಹೆಜ್ಜೆ ಮುಂದೆ ನೋಡ್ಕೊಂಡು ಹೋಗ್ತಾರೆ. ಅಂದ್ರೆ ಒಂದು ಕ್ರಿಮಿ ಕೀಟಗಳು, ಒಂದು ಇರುವೆಯು ನನ್ನಿಂದ ಸಾಯಬಾರ್ದು, ನಾವು ಹಿಂಸೆ ಮಾಡಬಾರ್ದು ಅಂತ ಹೇಳಿ ಅಷ್ಟು ಸೂಕ್ಷ್ಮವಾಗಿ ಅವರು ನಡ್ಕೊಂಡು ಹೋಗ್ಬೇಕಾದ್ರು ಅಷ್ಟು ನೋಡ್ತಾರೆ. ಅಂಥದ್ರಲ್ಲಿ ಅಂಥವ್ರ ಮೇಲೆ ಈ ತರ ಈ ಕಾಲದಲ್ಲಿ ಈ ತರ ಆಗ್ತಾ ಇದೆ ಅಂದ್ರೆ ಅದನ್ನ ನಾವು ಖಂಡಿಸ್ಬೇಕು. ಅವರಿಗೆ ಹತ್ಯೆ ಮಾಡಿದಂತಹ ವ್ಯಕ್ತಿಗಳಿಗೆ ಕಠಿಣ ಕ್ರಮವನ್ನ ಸರ್ಕಾರ ತಗೊಳ್ಬೇಕು. ಹಾಗೂ ಇನ್ನು ಮುಂದೆಯೂ ಕೂಡ ಎಲ್ಲ ನಮ್ಮ ಜೈನ ಸಾಧುಗಳು, ಅವ್ರ ಗಾಡಿ ಮೇಲೆ ಹೋಗಲ್ಲ, ಅವರು ಎಲ್ಲೇ ಹೋಗೋದಾದರೂ ವಿಹಾರ ಮಾಡ್ಕೊಂಡು ಅವರು ಹೋಗೋದು ಬರೀ ದೇವಸ್ಥಾನಗಳಿಗಷ್ಟೇ, ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಗ್ತಾ ಇರ್ತಾರೆ. ಅಂಥ ಸಮಯದಲ್ಲಿ ಅವರು ಬರೀ ಕಾಲಿನಲ್ಲಿ ವಿಹಾರವನ್ನು ಮಾಡ್ತಾರೆ. ಅವರಿಗೆ ನಮ್ಮ ಅಲ್ಪಸಂಖ್ಯಾತರಾದ ನಮಗೆ, ನಮ್ಮ ಸಾಧುಗಳಿಗೆ
ಹಾಗೂ ಮಾತಾಜಿ ಅವರಿಗೆ ಎಲ್ಲರಿಗೂ ಪೊಲೀಸ್ ಪ್ರೊಟೆಕ್ಷನ್ ಅಥವಾ ಏನೋ ಒಂದು ವಿಹಾರ ಮಾಡುವ ಸಂದರ್ಭದಲ್ಲಿ ನಮಗೆ ರಕ್ಷಣೆಯನ್ನ ಕರ್ನಾಟಕ ಸರ್ಕಾರ ನೀಡಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ. ಪ್ರತಿಯೊಂದು ಮನುಷ್ಯನು ಅಥವಾ ಒಂದು ಜೀವಿಗೂ ಬದುಕುವಂತ ಹಕ್ಕು ಇದೆ ಅನ್ನುವಂಥದ್ದು ಈ ದೇಶದ ಮಣ್ಣಿನ ಒಂದು ಗುಣ ಇದೆ. ಯಾವುದೇ ಒಂದು ಧರ್ಮದ ಅನುಯಾಯಿಗಳಿರ್ಬೋದು, ಮೃತ ಅನ್ಯಥಾವಾಗಿ ಯಾರಿಗೂ ಸಹ ಜೀವಿಗೆ ಹಿಂಸೆ ಮಾಡಬಾರದು ಅನ್ನುವಂಥದ್ದು ನಮ್ಮ ಭಾರತದ ಧರ್ಮದ ಒಂದು ತಿರುಳಾಗಿದೆ. ಅಂಥದ್ರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮೊದಲೆಲ್ಲ ಸಾಮಾನ್ಯ ಜನರ ಮೇಲೆ ಈ ರೀತಿಯಾದಂಥ ಕೊಲೆ ಆಗುವಂಥ ಘಟನೆಗಳನ್ನು ನೋಡ್ತಾ ಇದ್ವಿ. ಆದರೆ ಕೆಲವು ವರ್ಷಗಳಲ್ಲಿ ಸಾಧು ಸಂತರ ಮೇಲಿಗೂ ಸಹ ಹಲ್ಲೆ ಮಾಡುವಂಥದ್ದು, ಸಾಧು ಸಂತರ ಕೊಲೆ ಮಾಡುವಂಥದ್ದು ಇದು ಸಾಮಾನ್ಯವಾಗಿ ಬೆಳೀತಿರುವಂಥದ್ದು ಇಡೀ ನಮ್ಮ ದೇಶದ ಸಮಾಜಕ್ಕೆ ತಲೆ ತಗ್ಗಿಸುವಂಥ ವಿಚಾರ. ರಾಜ್ಯದಲ್ಲಿ ಶಾಂತಿಪ್ರಿಯ ರಾಜ್ಯ ಎಂದು ಹೆಸರಾದಂಥ ರಾಜ್ಯ, ಈ ದೇಶದ ಅಲ್ಲಲ್ಲಿ ನಡೆಯುತ್ತಿರತಕ್ಕಂಥ ಹಿಂಸೆ, ಇದು ನಮ್ಮ ಸಂವಿಧಾನ ಮತ್ತು ನ್ಯಾಯದ ಮೇಲೆ ನಂಬಿಕೆ ಇವತ್ತು ಕಡಿಮೆ ಆಗ್ತಾ ಇದೆ ಅನ್ನುವ ಒಂದು ಭಾವನೆ ಉಂಟಾ ಇದೆ. ಹಾಗಾಗಿ ಶಿಕ್ಷೆಯ ಬಗ್ಗೆ ಹೆದರಿಕೆ ಇಲ್ಲ, ಅಂಥ ಒಂದು ವಾತಾವರಣ ಸೃಷ್ಟಿಯಾದರೆ ಮುಂದೆ ಹಿಂಸೆಯ ಪ್ರಚೋದನೆ ಆಗ್ತದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯ ಬಳಿ ಪೂಜ್ಯ ಶ್ರೀ ಕಾಮಕುಮಾರನಂದೇವ ಮಹಾರಾಜರ ಹತ್ಯೆಯಾಗಿದೆ ಎಂದು ಇವತ್ತು ತಿಳಿಯಿತು. ಇದರಿಂದಾಗಿ ಮನಸ್ಸು ತುಂಬ ನೊಂದಿದೆ. ಯಾಕೆಂದರೆ ತ್ಯಾಗಿಗಳು ವಿಶೇಷವಾಗಿ ದಿಗಂಬರ ಮುನಿಗಳನ್ನು ಈ ರೀತಿ ಮಾಡಿರುವಂಥ ಇತಿಹಾಸದಲ್ಲಿ ಇದು ಪ್ರಥಮ ಇರಬೇಕು. ಅನೇಕ ಉಪಸರ್ಗಗಳು ಅಂತ ನಾವು ಜೈನ ಧರ್ಮದಲ್ಲಿ ಹೇಳ್ತಾರೆ. ಅಂದರೆ ಏನಾದರೂ ಪೂರ್ವಜನ್ಮದ ಪಾಪಗಳು ಅಥವಾ ಈ ಜನ್ಮದಲ್ಲಿ ಮಾಡಿದ ಏನಾದರೂ ತಪ್ಪುಗಳಿದ್ದರೆ ಅದಕ್ಕೆ ಅನೇಕ ರೀತಿಯ ಉಪಸರ್ಗಗಳನ್ನು ಅನುಭವಿಸಬೇಕಾಗುತ್ತೆ ಅಂತ. ಹಾಗಾಗಿ ಅವರಿಗೆ ಇದು ಯಾವ ಕಾರಣಕ್ಕಾಗಿ ಸಿಕ್ಕಿದ ಉಪಸರ್ಗ ಅಂತ ಗೊತ್ತಿಲ್ಲ. ಅಂತೂ ಅವರ ಪತ್ತೆಯಾಗಿದೆ, ಯಾರು ಈ ಕೃತ್ಯ ಮಾಡಿದರೆ ಪತ್ತೆಯಾಗಿದೆ ಅಂತ ನಾನು ತಿಳಿದಿದ್ದೇನೆ. ಪೊಲೀಸರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ತಪ್ಪಿತಕ್ಕ ಶಿಕ್ಷೆ ಆಗಲಿ ಮತ್ತು ವಿಚಾರ ತಿಳಿದ ಮೇಲೆ ಪ್ರತಿಕ್ರಿಯೆ ಕೊಡ್ತೇನೆ. ತುಂಬ ದುಃಖದಿಂದ ಇಂತಹ ಕೃತ್ಯ ಇನ್ನೊಮ್ಮೆ ಆಗಲೇಬಾರದು, ಮುನಿಗಳಿಗೆ ರಕ್ಷಣೆ ಸರಿಯಾಗಿ ಸಿಗಬೇಕು ಸರ್ಕಾರದಿಂದ ಅಂತೇಳಿ ಸರ್ಕಾರವನ್ನು ಮತ್ತೆ ನಾನು ಕೇಳ್ಕೊಳ್ತೇನೆ. ಸಮುದಾಯದ ಎಲ್ಲ ಸಂಘಟನೆಗಳಿಂದ ಸಾಗರೋಪಾದಿಯಲ್ಲಿ ಚಾಲನೆಯನ್ನು ಕೊಡ್ತಿದ್ದೀವಿ ಸರ್. ನಮ್ಮ ರಕ್ಷಣೆಯಿಂದ ದೇಶದ ರಕ್ಷಣೆ ಇದೆ, ಇದನ್ನ ನಾವೆಲ್ಲರೂ ತಿಳ್ಕೊಳ್ಬೇಕು ಸರ್. ನಾಳೆ ಬರೀ ಮ್ಯೂಸಿಯಂ ಒಳಗೆ ಜೈನರ ಮೂರ್ತಿಗಳನ್ನಿಟ್ಟು ಇಂಥ ಒಂದು ಜೈನ ಸಮಾಜವನ್ನು ಕರ್ನಾಟಕದಲ್ಲಿ ಇತ್ತು ಅನ್ನೋ ಒಂದು ಪ್ರಸಂಗ ಬರೋದು ಬೇಡ ಸರ್. ನಮ್ಮ ಜನಸಂಖ್ಯೆಗೆ ನಮ್ಮ ಜನರಿಗೆ ರಕ್ಷಣೆ ಸಿಗಬೇಕು ಸರ್. ಯಾಕಂದರೆ ಇದು ಸರ್ಕಾರದ ಒಂದು ಮೂಲ ಕಾರಣ. ಇವತ್ತು ಅಲ್ಪಸಂಖ್ಯಾತರು ಅಂತಿದ್ದಂಗೆ ಒಂದೇ ಸಮಾಜನ ನೀವೆಲ್ಲ ಕಂಡುಹಿಡಿತಿದ್ದೀರಿ ಸರ್. ಅಲ್ಪಸಂಖ್ಯಾತರು ಅಂತಿದ್ದಂಗೆ ಪೊಲಿಟಿಕಲ್ ಪಾರ್ಟಿಗಳು ಅವ್ರದ್ದೊಂದು ಎಲೆಕ್ಷನ್ ಗಿಮ್ಮಿಕ್ ಆಗಿರ್ಬೋದು, ಮ್ಯಾನಿಫೆಸ್ಟೋ ಸಲುವಾಗಿ ಒಬ್ಬರಿಗಷ್ಟೇ ರಕ್ಷಣೆ ಕೊಡ್ತಿದ್ದಾರೆ ಸರ್. ಉಳಿದ ಐದು ಧರ್ಮದವರು ನಾವು ಎಲ್ಲಿಗೆ ಹೋಗ್ಬೇಕು ಸರ್? ನಾವು ನ್ಯಾಯ ಕೇಳಕ್ಕೆ ಎಲ್ಲಿ ಹೋಗ್ಬೇಕು ಸರ್? ನಮಗೆ ಕಿವಿ ಇಲ್ಲ, ಬಾಯಿ ಇಲ್ಲ, ಪೊಲಿಟಿಕಲ್ ಪ್ಯಾಟ್ರನೇಜ್ ಇಲ್ಲ. ಇವತ್ತು ಇಡೀ ಕರ್ನಾಟಕದಲ್ಲಿ ಇಬ್ಬರೇ ಇಬ್ಬರು ಶಾಸಕರು ನಮ್ಮವ್ರು ಇದ್ದಾರೆ ಸರ್. ನಾವು ನಮ್ಮ ಮಾತನ್ನು ಸರ್ಕಾರದ ಮುಂದಿಡಬೇಕು ಅನ್ನೋದಕ್ಕೆ ನಾವು ವಿಫಲ ಆಗ್ತಿದ್ದೀವಿ. ದಯಮಾಡಿ ಸರ್, ನಮ್ಮ ಜೈನ ಸಮಾಜ ಇವತ್ತು ನಿಮ್ಮ ಹತ್ರ ಬಂದಿರೋ ಕಾರಣ ನೀವು ಅಧಿಕಾರಿಗಳು ಸರ್, ನಿಮ್ಮ ಹತ್ರ ಎಲ್ಲ ನಮೂನಿ ಶಕ್ತಿ ಇದೆ. ದಯಮಾಡಿ ನಮ್ಮ ಸಮಾಜನ ನೀವಾದರೂ ರೆಪ್ರೆಸೆಂಟ್ ಮಾಡಿ ನಮಗೆ ಸೂಕ್ತ ಭದ್ರತೆ ಕೊಡ್ರಿ ಸರ್. ಇವತ್ತು ಕರ್ನಾಟಕದ ಒಂದು ದಾರಿಯಲ್ಲಿ ನಾವು ಹೋಗ್ಬೇಕಂದ್ರೆ ನಮಗೆ ಹೆದರಿಕೆ ಆಗ್ತಿದೆ. ನಮ್ಮ ಜೈನ ಮುನಿಗಳು ವಿಹಾರ ಮಾಡಬೇಕಾದ್ರೆ ಕಲ್ಲು ತೂರ್ತಾರೆ ಸರ್. ಅವ್ರಿಗೆ ಸಾಕಷ್ಟು ಹಿಂಸೆ ಕೊಡ್ತಿದ್ದಾರೆ, ಊಟಕ್ಕೆ ಒಂದು ಉಳ್ಕೊಳಕ್ಕೆ ಸ್ಥಳ ಇಲ್ದಂಗೆ ಆಗಿದೆ ಸರ್. ಸರ್, ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿ ಈ ಜಗತ್ತಿಗೆ ನಾನ್ ವೈಲೆನ್ಸ್ ಹೇಳ್ಕೊಟ್ಟೆ.
ಬಂದಾಗ ಅಹಿಂಸಾ ಪರಮೋಧರ್ಮ ಅಂತ ತತ್ವದಲ್ಲಿ ಅವರು ಬಾಳ್ತಾ ಇರ್ತಾರೆ. ಒಂದು ಇರುವೆಗೂ ಕೂಡ ಕಷ್ಟ ಕೊಡಬಾರದು ಅನ್ನುವಂತ ಮನೋಭಾವನೆಯನ್ನ ಮತ್ತು ಕಠಿಣವಾದಂತ ಒಂದು ನಿಯಮಗಳನ್ನ ಪಾಲಿಸಿ ಎಲ್ರಿಗೂ ಕೂಡ ಅವರು ಧರ್ಮ ಪ್ರಸಾರ ಪ್ರಚಾರವನ್ನ ಮಾಡ್ತಿರ್ತಾರೆ. ಅವರ ಕಠಿಣ ವ್ರತ ಇದೆ, ಅಹಿಂಸೆಯ ಬೋಧನೆಗಳೇನು ಮಾಡ್ತಾರೆ ಅಂತ ಒಬ್ಬ ಮುನಿಗಳನ್ನ ಹಿಂಸೆಯ ರೂಪದಲ್ಲಿ ಅಧ್ಯಯನ ಮಾಡಿರುವಂತದನ್ನ ನಾಗರಿಕ ಸಮಾಜ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಸರ್ಕಾರ ಪೊಲೀಸ್ ಇಲಾಖೆ ಯಾವುದೇ ಒತ್ತಡಕ್ಕೆ ಮಣಿಯದೆ ಯಾರ್ಯಾರು ಆರೋಪಿಗಳಿದ್ದಾರೆ, ಇದರ ಹಿಂದೆ ಯಾವ ಯಾವ ರೀತಿಯಾದಂತ ಷಡ್ಯಂತ್ರಗಳಾಗಿದೆ, ಇಷ್ಟು ಕ್ರೂರವಾಗಿ ಯಾಕೆ ಅಧ್ಯಯನ ಮಾಡಿದ್ರು, ಇದರ ಬಗ್ಗೆ ಸಂಪೂರ್ಣವಾದಂತ ತನಿಖೆಯನ್ನ ತಕ್ಷಣ ಸರ್ಕಾರ ಇವತ್ತು ಮಾಡಲೇಬೇಕಾಗಿದೆ. ಸ್ಥಳೀಯ ಪೊಲೀಸರು ಆರೋಪಿಗಳನ್ನ ಮುಚ್ಚಿಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅಂತಾದ್ರೆ ಆ ಜಿಲ್ಲೆಯ ಜನ ಮತ್ತು ಆ ಸಮಾಜ ನಂದಿ ಪರ್ವತ ಆಶ್ರಮದಲ್ಲಿ ಈ ಒಂದು ಹೇಯಕೃತ ನಡೆದಿದೆ. ಈಗಾಗಲೇ ಮೂರು ದಿನ ಆಯ್ತು, ಸರ್ಕಾರ ಇನ್ನೂ ಕೂಡ ಸರಿಯಾದ ರೀತಿಯಂತ ತನಿಖೆಯನ್ನ ಮಾಡ್ತಾ ಇಲ್ಲ. ಯಾವುದೋ ಒಬ್ಬ ಇಬ್ಬರು ವ್ಯಕ್ತಿಗಳು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಕಾಣದ ಕೈಗಳು ಸಾಕಷ್ಟು ಜನ ಇದೆ. ಇದು ಕೇವಲ ದುಡ್ಡಿನ ವ್ಯವಹಾರಕ್ಕೆ ಸೀಮಿತವಾಗಿ ತನಿಖೆಯನ್ನ ಮಾಡಿ ದಾರಿ ತಪ್ಪಿಸುವಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ನದಿ ದಾಟಿದ್ರೆ ಆ ಊರು, ಈ ಕಡೆ ನನ್ನ ಊರು, ಯಾವಾಗಲೂ ಪ್ರತಿನಿತ್ಯ ಸಂಪರ್ಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಣಿಗಳಲ್ಲಿ ನನ್ನ ಸಂಪರ್ಕ ಇರ್ತಕ್ಕಂಥ ಗ್ರಾಮ ಕೌಟ್ಗಪ್ಪ ಗ್ರಾಮದಲ್ಲಿ 1964 ಅವರು ಜನನಾಗುತ್ತೆ. ಮುಂದೆ ಅವರು ವಯಸ್ಸಿಗೆ ಬಂದ ಮೇಲೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತಾರೆ. ಅವ್ರ ಪ್ರಭಾವ ಬಹಳಷ್ಟು ಉತ್ತರ ಭಾರತ ಕಡೆ. ಸುಮಾರು 15 ವರ್ಷ ದಿಲ್ಲಿಯಲ್ಲಿ ಒಂದು ಆಶ್ರಮದಲ್ಲಿ ಅವರು ಇದ್ದುಕೊಂಡು ಶಾಂತಿ ಮತ್ತು ಅಹಿಂಸೆ ಬಗ್ಗೆ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಮಹಾಸನ್ಯಾಸಿಗಳು ಅವರು. ಇತ್ತೀಚೆಗೆ ಒಂದು 15 ವರ್ಷದ ನಂತರ ಈ ಕಡೆ ಚಿಕ್ಕೋಡಿ ತಾಲೂಕದ ಒಂದು ಹಳ್ಳಿಗೆ ಬರ್ತಾರೆ. ಹಳ್ಳಿಗೆ ಬಂದು ಅವರು ಅನೇಕ ಭಕ್ತರು ಸೇರಿಕೊಂಡು ಕೆಲವೊಂದಿಷ್ಟು ಅಲ್ಲಿ ಜಮೀನು ತಗೊಂಡು ಒಂದು ಆಶ್ರಮ ಸ್ಥಾಪನೆ ಮಾಡ್ತಾರೆ. ಆದರೆ ಯಾವಾಗ ಇದು ಸಂಸ್ಥೆ ನಿರ್ಮಾಣ ಪ್ರಾರಂಭ ಆಗಿದ್ದದ ಅಂತಂದ್ರೆ ಇನ್ವೆಸ್ಟಿಗೇಷನ್ ನಾನು ಕೇಳಿದಾಗ ಇನ್ನೂ ಪೂರ್ಣ ಪ್ರಮಾಣಕ್ಕೆ ಆಗಿಲ್ಲ ಅನ್ನುವಂಥದ್ದು ಅಧಿಕಾರಿಗಳು ಹೇಳಿದ್ವು. ಒಮ್ಮೆ ಪತ್ರಿಕೆಗೆ ಹೋಗಿ ಸ್ವಾಮೀಜಿಯವರು ಆರ್ಥಿಕ ವ್ಯವಹಾರನೆ ಕಂಡುಕೊಂಡ್ರು, ಅದಕ್ಕೆ ಈ ಘಟನೆ ಆಗಿದ್ದೈತೆ ಅನ್ನುವಂಥದ್ದು ಯಾವಾಗ ಹೇಳಿದರು. ಅಲ್ಲಿಂದ ಸಂಸ್ಥೆಗೆ ಇದು ಇನ್ವೆಸ್ಟಿಗೇಷನ್ ಎಲ್ಲಿರೋ ತಪ್ಪಾಗತ್ತೈತೆ ಅನ್ನೋದು ಗಮನಕ್ಕೆ ಬರ್ತಾ ಇದೆ. ಏನು ಕಾರಣ? ಒಂದು, ದಿಗಂಬರ ಸ್ವಾಮೀಜಿಯವರ ಬಗ್ಗೆ ಆರ್ಥಿಕ ವ್ಯವಹಾರದಲ್ಲಿ ಒಂದು ಹೇಳುವಂಥದ್ದನ್ನು ಯಾಕೆ ತಪ್ಪನ್ನೋದು ನಾನು ಮುಂದೆ ಹೇಳ್ತೀನಿ. ಒಂದು, ಇನ್ನೂ ಇನ್ವೆಸ್ಟಿಗೇಷನ್ ಪೂರ್ಣ ಆಗದೇ ಇರುವಂಥ ಸಮಯದಲ್ಲಿ ಮತ್ತು ಆರೋಪಿ ಒಂದು ಎರಡು ಇಬ್ಬರು ಬಂದಿದ್ದಾಗ ಆರೋಪಿ ಒಬ್ಬರನ್ನ ಹೆಸರು ನಾರಾಯಣ ಮಾಳಿ ಅಂತ ಹೇಳುವಂಥದ್ದು, ಎರಡನೇದು ಭಾಳ ಪ್ರೆಷರ್ ಮಾಡಿ ನಾನೇ ಸ್ವತಃ ಕೇಳಿದಾಗ ಅಧಿಕಾರಿಗಳಿಗೆ ಒಂದೇ ಹೆಸರು ಹೇಳೋದು. ಸಂಜಯ್ ಪಟ್ಲರ್ ನನ್ನ ಎದುರು ಜನ ಅಲ್ಲಿರುವಂಥ ಇನ್ವೆಸ್ಟಿಗೇಷನ್ ಡಿ ಎಸ್ ಪಿ ಅವ್ರನ್ನ ಕೇಳಿದಾಗ ಸುದೈಕ ಒಂದೇ ಹೆಸರು ಹೇಳಿ ಎರಡನೇ ಆರೋಪಿ ಹೆಸರು ಹೇಳಕ್ಕೆ ಬರೋದಿಲ್ಲ ಅಂತ. ಯಾರು ಒತ್ತಡನೇ ಕೆಲಸ ಮಾಡತ್ತೀರಿ ನೀವು ಅಂತ ಕೇಳಿದಾಗ, ಇಲ್ಲ ಅದನ್ನು ನಾವು ಹೇಳೋಕ್ಕಾಗೋದಿಲ್ಲ ಅಂತ. ಎರಡನೇ ಆರೋಪಿ ಹಸನ್ ದಲಾಯ್ ಅಂತ ಹೆಸರು ಯಾಕೆ ಹೇಳ್ತಾ ಇಲ್ಲ ಅನ್ನೋದನ್ನು ಬಂದಾಗ ಈ ಸಂಶಯಗಳು ಕಾರಣ ಆಗಿದ್ದಾವೆ. ಅದಕ್ಕೆ ನಾನು ಹೇಳೋದೇನು ಅಂತಂತಂದ್ರೆ ಅಲ್ಲಿರುವಂಥ ಟ್ರಸ್ಟಿಗಳನ್ನ ನಾನು ಫೋನ್ ಮಾಡಿ ಕೇಳಿದಾಗ, ನಾನು ಬೆಳಗಾವಿಯಲ್ಲಿ ಚಿಕ್ಕೋಡಿ 80 ಕಿಲೋಮೀಟರ್. ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರಿಂದ ಆಚಾರ್ಯ ಶ್ರೀಗಳವರ ಬೇಡಿಕೆಗಳ ಈಡೇರಿಕೆಗೆ ಭರವಸೆ. ಇಷ್ಟಾದಾಗ್ಯೂ ಮುಂದುವರಿದ ಬಿಡದ ಹೋರಾಟ.
ಧರ್ಮ ಯಾವುದಾದರಾಗಲಿ, ಮನುಷ್ಯತ್ವ ಮಾನವೀಯತೆ ತುಂಬಿದ ಸಮಾಜ ಎಲ್ಲರಿಗೂ ಒಂದೇ ಅವಶ್ಯಕತೆ ಆಗಿದೆ. ಕಲಹ ಕ್ರೌರ್ಯಗಳಿರಲಿ, ಒಂದು ಕ್ರಿಮಿಕೀಟವನ್ನು ಹಿಂಸಿಸಲು ಬಯಸದ ಜೈನ ಮುನಿಗಳ ಪಾಡು ಈ ರೀತಿಯಾದಲ್ಲಿ ಇನ್ನು ಮುಂದೆ ಏನೆಲ್ಲ ಇಡೀ ಸಮಾಜ ಎದುರು ನೋಡಬೇಕಾಗಿದೆ. ಯಾವುದೇ ಒಂದು ಧರ್ಮಕ್ಕೆ ತನ್ನ ಧರ್ಮಾಚರಣೆಗೆ ಧಕ್ಕೆಯಾದಲ್ಲಿ ಮಾನವ ಧರ್ಮ ಶ್ರೇಷ್ಠ ಧರ್ಮ ಎಲ್ಲಿ ಉಳಿದಿದೆ? ಇನ್ನೂ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮ ಹಿಂದಿನವರು ಅನ್ಯರ ಕ್ರೌರ್ಯಕ್ಕೆ ಬಲಿಯಾಗಿ ಜಾತಿ ಧರ್ಮ ತೊರೆದ ಕತೆ ನಮ್ಮ ಪೀಳಿಗೆಗೆ ಬಂದೀತು. ಧರ್ಮ ಧರ್ಮಗುರುಗಳ ರಕ್ಷಣೆಗೆ, ಮುಂದಿನ ಪೀಳಿಗೆ ಭದ್ರತೆಗೆ, ಜೈನ ಧರ್ಮದ ಉಳಿವಿಗೆ ನಮ್ಮ ಹೋರಾಟ ಸಾಗಲಿ. ಸೂಕ್ತ ತನಿಖೆ ಆಗುವವರೆಗೆ, ನಮಗೆ ಉತ್ತರ ಸಿಗುವವರೆಗೆ, ಮುಂದೆ ಈ ರೀತಿ ಆಗದ ಹಾಗೆ ಭರವಸೆ ಪಡೆಯುವವರೆಗೆ ನಮ್ಮ ಹೋರಾಟ ಸಾಗಲಿ.